ಹೊಸಕೋಟೆ ಕುರ್ಚಿ ರೈಲು ಮಾರ್ಗವಾಗಿ ಕಾಮಗಾರಿ ಸಾಗ್ತಾ ಇರುವಂತದ್ದು ಆದರೆ ಆ ಕಾಮಗಾರಿ ತುಂಬಾ ವಿಳಂಬವಾಗ್ತಾ ಇದೆ ರೈಲ್ವೆ ಕಾಮಗಾರಿ ವಿಳಂಬ ಆಗ್ತಿರುವ ಕಾರಣಕ್ಕಾಗಿ ರೈಲ್ವೆ ಅಧಿಕಾರಿ ವಿರುದ್ಧ ಶಾಸಕ ಪ್ರಕಾಶ್ ಹುಕ್ಕೇರಿ ಗರಂ ಆಗಿದ್ದಾರೆ ರೈಲ್ವೆ ಮೇಲ್ಸತ್ವೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಬೆಳಗಾವಿಯಲ್ಲಿ ನಡೆದಿರುವಂತ ಸಮಾರಂಭದಲ್ಲಿ ಪ್ರಕಾಶ್ ಹುಕ್ಕೇರಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಮಾರಂಭದ ವೇದಿಕೆಯಲ್ಲಿ ಹತ್ತು ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ನಡೆದಲೇ ಇದೆ ಇಲ್ಲಿವರೆಗೂ ಕೂಡ ಮುಗಿದಿಲ್ಲ ಅನ್ನೋದು ಅವರ ವಾದ ಹತ್ತು ವರ್ಷಗಳಿಂದ ಈ ಕಾಮಗಾರಿ ನನಗದಿಗೆ ಬಿದ್ದಿದೆ ಬಾಗಲಕೋಟೆ ಕುಡಚಿ ರೈಲು ಮಾರ್ಗದ ಕಾಮಗಾರಿ ವಿಳಂಬ ಯಾಕೆ ಹುಬ್ಬಳ್ಳಿ ಕಚೇರಿಗೆ ಬಂದಾಗ ರೈಲ್ವೆ ಅಧಿಕಾರಿಗಳು ಸಿಗೋದೇ ಇಲ್ಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರಕಾಶ್ ಹುಕ್ಕೇರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ರೈತರ ಭೂಮಿ ಸ್ವಾಧೀನ ಆಗಲಿ ಅದಕ್ಕೆ ಬೇಕಾದ 68 ಕೋಟಿ ರೂಪಾಯಿ ಸರ್ಕಾರದಿಂದ ಒದಗಿಸುತ್ತೇವೆ ಶಾಸಕ ಅಭಯ್ ಪಾಟೀಲ್ ಸೇರಿ ಜಿಲ್ಲೆಯ ಶಾಸಕರು ಸಂಸದರು ಸಿಎಂ ಭೇಟಿ ಮಾಡ್ತೀವಿ ಸಿಎಂ ಬೊಮ್ಮಾಯಿ ಅವರ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ ಎಸ್ ಇದು ಬಾಗಲಕೋಟೆ ಮೂಲಕ ಕುಡಚಿ ರೈಲು ಮಾರ್ಗ ಇದೆಯಲ್ಲ ಇದು ತುಂಬಾ ವಿಳಂಬವಾಗ್ತಾ ಇದೆ ರೈಲ್ವೆ ಅಧಿಕಾರಿಗಳ ವಿರುದ್ಧ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ ಶಾಸಕ ಗರಂ ಆಗಿದ್ದಾರೆ ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಸಮಾರಂಭ ಇವತ್ತು ನಡೀತಾ ಇತ್ತು ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಸಮಾರಂಭದಲ್ಲಿ ಹುಕ್ಕೇರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹತ್ತು ವರ್ಷಗಳಿಂದ ಕೆಲಸ ನಡೀತಾ ಇದೆ ಆದರೆ ಕೆಲಸದ ಪ್ರಗತಿ ಮಾತ್ರ ಸಮಾಧಾನಕರ ರೀತಿಯಲ್ಲಿಲ್ಲ ಕೆಲಸ ಅತ್ಯಂತ ವಿಳಂಬ ಮತ್ತು ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಹೀಗಾಗಿ ಕೆಲಸ ಅಧಿಕಾರಿಗಳ ಆಟಾಟೋಪ ಮಿತಿಮೀರಿ ಹೋಗಿದೆ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಅಧಿಕಾರಿಗಳು ಸಿಗೋದಿಲ್ಲ ಹುಬ್ಬಳ್ಳಿಯ ನೈರುತ್ಯ ರೈಲ್ವೆ ಕಚೇರಿಗೆ ಹೋದರೂ ಕೂಡ ಅಲ್ಲಿಯೂ ಸಿಗೋದಿಲ್ಲ ಇದು ಒಂದು ರೀತಿ ದೊಡ್ಡ ತಲೆನೋವಾಗಿದೆ ಇನ್ನು ಎಷ್ಟು ವರ್ಷಗಳು ಬೇಕು ಒಂದು ದಶಕ ಆಯಿತು ಇನ್ನೆಷ್ಟು ಬೇಕು ಇನ್ನೆಷ್ಟು ಬೇಕು ಅಂತ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಈ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಕೊಡಬೇಕು ಅಥವಾ ಕೇಂದ್ರದ ಮಂತ್ರಿಗಳು ಉತ್ತರ ಕೊಡಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ 10 ವರ್ಷಗಳಿಂದ ನಡೀತಾ ಇರುವಂತ ಕಾಮಗಾರಿ ರಾಜ್ಯ ಸರ್ಕಾರದಿಂದ 68 ಕೋಟಿ ಬೇಕಾದ್ರೆ ಕೊಡ್ತೀವಿ ಅಂತ ಅಭಯ್ ಪಾಟೀಲ್ ಹೇಳ್ತಾರೆ ಸಮಸ್ಯೆ ಎಲ್ಲಿದು ಅಂತ ಪ್ರಶ್ನೆ ಏನಂದ್ರೆ ಬಾಗಲಕೋಟೆ ಕುರ್ಚಿ ಮಧ್ಯೆ ನಿಲ್ಲಿಸಬೇಕಾದಂತ ಏನು ರೈಲ್ವೆ ಮಾರ್ಗ ಏನಿದೆ ಅಂದ್ರೆ ಬಾಗಲಕೋಟೆ ಕುರ್ಚಿ ರೈಲ್ವೆ ಮಾರ್ಗ ಏನಿದೆ ಆ ಮಾರ್ಗ ಕಾಮಗಾರಿ ಆಗ್ತಾ ಇಲ್ಲ ಯಾಕಂದ್ರೆ ಪ್ರಮುಖವಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗಾಗಿ ಅದು ವಿಳಂಬ ಆಗಿರ್ತಕ್ಕಂಥದ್ದು ಆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಂದು ಮಾಡೋದಾದ್ರೆ ಆಗ ರೈತರಿಗೆ ಒಂದು ಹಣವನ್ನು ಕೊಡಬೇಕಾಗುತ್ತೆ ಅದಕ್ಕೆ ಬೇಕಾದಂತ 68 ಕೋಟಿ ರೂಪಾಯಿ ಬೇಕಾಗುತ್ತೆ ಆದ್ರೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಏನು ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನ ವಿಳಂಬ ಮಾಡುವಂತದ್ದು ಅಥವಾ ಅದನ್ನ ನಿರ್ಲಕ್ಷ್ಯ ಮಾಡುವಂತ ವಿಚಾರ ಸ್ವತಃ ಪ್ರಕಾಶ್ ಹುಕ್ಕೇರಿ ಅವರ ಇದನ್ನು ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು ಅನೇಕ ಬಾರಿ ಈ ಒಂದು ವಿಚಾರವಾಗಿ ಏನು ರೈಲ್ವೆ ಅಧಿಕಾರಿ ಭೇಟಿ ಆಗಬಹುದು ಕೂಡ ರೈಲ್ವೆ ಅಧಿಕಾರಿಗಳು ಹುಬ್ಬಳ್ಳಿ ಕಚೇರಿಯಲ್ಲಿ ಇರೋದಿಲ್ಲ ದೆಹಲಿ ಬೇರೆ ಬೇರೆ ಭಾಗದಲ್ಲಿ ಇರ್ತಾರೆ ಹಾಗಾಗಿ ಪ್ರಮುಖವಾಗಿ ಪ್ರಕಾಶ್ ಹುಕ್ಕೇರಿ ನಿಮ್ಗೆ ಯಾವುದೇ ರೀತಿಯ ಏನು ರೈತರ ಭೂ ಸ್ವಾಧೀನ ಪ್ರಕ್ರಿಯೆಗೆ ಏನಾದ್ರೂ ತೊಡಕಾಗಿದ್ರೆ ಅಥವಾ ಸರ್ಕಾರದಿಂದ ಬೇಕಾದಂತಹ 60 ಕೋಟಿ ರೂಪಾಯಿ ಹಣದ ಏನಾದ್ರು ಸಮಸ್ಯೆ ಆಗಿದೆ ಅದನ್ನ ನಾವು ಎಲ್ಲೂ ಕೂಡ ಒಳಕಟ್ಟಾಗಿ ಹೋಗಿ ಸಿಎಂ ಅವ್ರ ಕಡೆಯಿಂದ ಅದನ್ನ ಪರಿಹರಿಸಿ ಕೊಡ್ತೇವೆ ಆದ್ರೆ ಡಿಸೆಂಬರ್ ಒಳಗಾಗಿ ಬಾಗಲಕೋಟೆ ಕುರ್ಚಿ ಏನು ರೈಲು ಮಾರ್ಗ ಇದೆ ಆ ಒಂದು ಕಾಮಗಾರಿ ಮಾಡಬೇಕು ಅದನ್ನು ಪೂರ್ಣಗೊಳಿಸುವಂತೆ ಒಂದು ಏನು ಹುಬ್ಬಳ್ಳಿಯ ವಲಯದ ಅಧಿಕಾರಿಗಳಿಗೆ ಒಂದು ಸೂಚನೆ ನೀಡಿರ್ತಕ್ಕಂಥದ್ದು ಮತ್ತು ಬಹಿರಂಗವಾಗಿ ಪ್ರಕಾಶ್ ಹುಕ್ಕೇರಿ ಒಂದು ಆಕ್ರೋಶ ಹೊರಹಾಕಿದ್ದಾರೆ ಇದು ಒಂದು ರೈಲ್ವೆ ಇಲಾಖೆ ಬಗ್ಗೆ ಒಂದ್ ಕಡೆ ಪ್ರಕಾಶ್ ಹುಕ್ಕೇರಿ ಒಂದು ಏನು ಕಾಮಗಾರಿ ಬಗ್ಗೆ ಒಂದು ಅಸಮಾಧಾನ ಹೊರಹಾಕಿದ್ರೆ ಇನ್ನೊಂದ್ ಕಡೆ ಶಾಸಕ ಅಭಯ್ ಪಾಟೀಲ್ ಕೂಡ ಒಂದು ಏನು ಕಾಮಗಾರಿ ವಿಳಂಬ ಬಗ್ಗೆ ಒಂದು ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿರ್ತಕ್ಕಂಥದ್ದು ಬೆಳಗಾವಿಯಲ್ಲಿ ಏನು ರೈಲ್ವೆ ಮೇಲ್ಸೇತುವೆಗಳು ಮಂಜೂರು ಮಾಡಲಾಗಿತ್ತು ಏನು ಸುರೇಶ್ ಅಂಗಡಿ ಅವರ ಕಾಲದಲ್ಲಿ ಒಂದು ಮಂಜೂರಾಗಿ ಕಾಮಗಾರಿಗಳು ಕೂಡ ಸಾಗ್ತಾ ಇದಾವೆ ಆದ್ರೆ ಒಂದೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡೋದಕ್ಕೆ ಒಂದೂವರೆ ವರ್ಷ ಎರಡು ವರ್ಷ ಮತ್ತು ಇವತ್ತು ಉದ್ಘಾಟನೆಗೊಂಡಂತಹ ರೈಲ್ವೆ ಮೇಲ್ಸೇತುವೆ ಪೂರ್ಣಗೊಳ್ಳೋದಕ್ಕೆ ನಾಲ್ಕು ವರ್ಷ ಸಮಯ ತೆಗೆದುಕೊಂಡಿದೆ ಹೀಗಾಗಿ ರೈಲ್ವೆ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅನ್ನೋಂತ ವಿಚಾರವಾಗಿ ಸ್ವತಃ ಅಭಯ್ ಪಾಟೀಲ್ ಕೂಡ ಆಕ್ರೋಶ ಹೊರಹಾಕಿದ್ರು ಯಾಕೆ ಇಲ್ಲಿವರೆಗೆ ಗುತ್ತಿಗೆದಾರರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಇಲ್ಲಿವರೆಗೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿಲ್ಲ ಅನ್ನೋಂತ ಪ್ರಶ್ನೆ ಕೂಡ ಮಾಡಿದ್ರು ಇದೇ ರೀತಿ ಮುಂದಿನ ಕಾಮಗಾರಿಗಳು ಕೂಡ ಇದೇ ರೀತಿ ವಿಳಂಬ ಆದ್ರೆ ಖಂಡಿತವಾಗಿ ಇದಕ್ಕೆ ನಾವು ಬೇರೆ ರೀತಿಯ ಉತ್ತರವನ್ನು ಕೊಡ್ತೇವೆ ಅನ್ನೋಂತ ಎಚ್ಚರಿಕೆಯನ್ನ ಶಾಸಕ ಅಭಯ್ ಪಾಟೀಲ್ ನೀಡಿರ್ತಕ್ಕಂಥದ್ದು ದಶರ್ ಒಟ್ಟಿನಲ್ಲಿ ರೈಲ್ವೆ ಇಲಾಖೆ ಕಾರ್ಯವೈಖರಿ ಇದೆ ಅದು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಯೋಜನೆಗಳ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಧರ್.